ಕೃಷಿಗೆ ಭವ್ಯ ಒಡಗೂಡಿಕೊಂಡು ಉಂಡು ಒಡಲಿಚ್ಚಿಗೆ ಅಭವಿಯ ಒಡಗೂಡಿಕೊಂಡು ಉಂಡು ಅಡಿಕೆಯ ತಿಂದ ನಾಯಿ ಮುದುಡಿ ಬೊಗಳುವಂತೆಯೇ ಅಡಿಕೆಯ ತಿಂದ ನಾಯಿ ಮುದುಡಿ ಬೊಗಳುವಂತೆ ಮೃಡನಿಲ್ಲದವನ ಮನೆಯ ಕೂಳು ಮೃಡನಿಲ್ಲದವನ ಮನೆಯ ಕೂಳು ಹೊಲೆಯರ ಮನೆಯ ಅಡಿಯಿಂದ ಕರ ಕಷ್ಟ ಕಾಣರಾಮನಾಥ ಹೊಲೆಯರ ಮನೆಯ ಅಡಿಯಿಂದ ಕರ ಕಷ್ಟ ಕಾಣರಾಮನಾಥ ರಾಮನಾಥ 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 ರಾಮನ ಶಿವಭಕ್ತನಾದವನು ತುಂಬಾ ಹಸಿವೆಯಾಗಿದೆ ಎಂದು ಭವಿಯ ಅಂದರೆ ನಾಸ್ತಿಕನ ಮನೆಯಲ್ಲಿ ಅಥವಾ ಅವನ ಜೊತೆ ಊಟವನ್ನು ಮಾಡಬಾರದು ಎಂಬುವುದನ್ನು ದಾಸಿಮಯ್ಯನವರು ಹೊಲಸು ತಿಂದ ಬೊಗಳುವ ನಾಯಿಯಂತೆ ಆಗುತ್ತದೆ ಅದು ಕೀಳು ಜಾತಿಯ ಮಾಂಸದ ಊಟಕ್ಕಿಂತಲೂ ನಿಕೃಷ್ಟವಾಗಿರುತ್ತದೆ ಆದುದರಿಂದ ಶಿವಭಕ್ತನಾದವನು ಯಾವಾಗಲೂ ಶಿವಭಕ್ತರ ಜೊತೆಗೆ ಅಥವಾ ಆಸ್ತಿಕರ ಜೊತೆಗೆ ಇರಬೇಕೆಂಬ ಭಾವವು ದಾಸಿಮಯ್ಯನವರ ಪ್ರಸ್ತುತ ವಚನದಲ್ಲಿ ಕಾಣುತ್ತೇವೆ.